ನೀನು ಒಂದು ತಾಯಿನ ಮಗನಿಗೆ ಈ ತರ ಬುದ್ಧಿ ಹೇಳ್ಕೊಳ್ತಿದ್ದೀಯಲ್ಲ ನೀನು ಹೇಳಿದಂಗೆಲ್ಲ ಡಬಲ್ ಆಕ್ಟಿಂಗ್ ಮಾಡ್ಬಿಟ್ರೆ ಪಿಕ್ಚರ್ ಕ್ಲೈಮ್ಯಾಕ್ಸ್ ಎಕ್ಯೂಟ್ ಆಗುತ್ತೆ ಅವರಿಗೆಲ್ಲ ನಾನು ಅನ್ಯಾಯ ಮಾಡ್ಬಿಟ್ರೆ ಸಾಯೋಕಲ್ಲ ನಾನು ಭಿಕ್ಷೆ ಎತ್ತಬೇಕಾಗುತ್ತೆ ನಿನ್ನ ಮಾತು ಕೇಳಿ ಕೇಳಿ ನನ್ನ ಜೀವನದ ಸಿನಿಮಾ ಫಸ್ಟ್ ಹಾಫ್ ಎಕ್ಯೂಟ್ ಆಗಿತ್ತು ಈಗ ಹೇಗೋ ಸೆಕೆಂಡ್ ಹಾಫ್ ಚೆನ್ನಾಗಿ ಹೋಗ್ತಾ ಇದೆ ಅದಕ್ಕೆ ನಿನ್ನಂತ ವಿಲನ್ ಎಂಟ್ರಿ ಬೇಡ ಸುರೇಶ್ ನನ್ನ ಬಿಟ್ಟು ಹೋಗಬೇಡ ಕಣೋ सूरज वर्कौट आगते कण निधान नानु बिट्टिदीनल्ल हुळ डबल आक्टिंग अंत आ हुळ तलेना होगे कोरियुत्ते निधान चेंज आगताने अल्ले मुद्दिन अळी आगिर्ताने ಇಲ್ಲಿ ನನ್ನ ಮುದ್ದಿನ ಮಗ ಆಗಿರ್ತಾನೆ ನಾನು ಅವನ್ನ ಕೇಳ ಕೇಳಿದಾಗಲ್ಲ ನನಗೆ ದುಡ್ಡು ಒಡವೆಗಳನ್ನ ಆಟೋಮ್ಯಾಟಿಕ್ ಆಗಿ ತಂದು ಕೊಡ್ತಾನೆ ನೋಡ್ತಾ ಇರು ಹಾಯ್ ಅಂಜು ಎಲ್ಲ ಹೋಗಿದೆ ಇಷ್ಟೊತ್ತು ನಾನು ಫೋನ್ ಮಾಡಿದ್ರೆ ಯಾಕೆ ರಿಸೀವ್ ಮಾಡಿಲ್ಲ ಆಫೀಸ್ ಕೆಲಸದ ಮೇಲೆ ಹೊರಗೆ ಹೋಗಿದ್ನಲ್ಲ ಫೋನ್ನ ಸೈಲೆಂಟ್ ಮೋಡ್ಗೆ ಹಾಕಿದೆ ಫೋನ್ ಬಂದಿದೆ ಗೊತ್ತಾಗಿಲ್ಲ ಸೂರಜ್ ಯಾಕೆ ಡಿಸ್ಟರ್ಬ್ಡ್ ಆಗಿದ್ಯಾ ಹಾಗೇನಿಲ್ಲ ವರ್ಕ್ ಲೋಡ್ ಸ್ವಲ್ಪ ಸ್ಟ್ರೆಸ್ ಅಷ್ಟೇ ಹೌದಾ ಸೂರಜ್ ಪ್ಲೀಸ್ ಕಣ ನನಗೆ ಹೇಳ್ದೆ ಎಲ್ಲೂ ಹೋಗಬೇಡ ನೀನೇ ಹೇಳಿದಲ್ಲ ಮಗನ ಬಿಟ್ಟು ಎಲ್ಲೂ ಹೋಗಬೇಡ ಅಂತ ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಏನ್ ಕಡಿಮೆ ಇಲ್ಲ ಏನ್ ಹೇಳು ಸೂರಜ್ ಪ್ಲೀಸ್ ಕಣ ನಾನಂತ ಮಗನ ಬಿಟ್ಟು ಹೋಗಲ್ಲಪ್ಪ ಇಲ್ಲ ನಾನು ಆಯ್ತು ಬಿಡು ಸುಮ್ಮನೆ ತಮಾಷೆ ಹೇಳಿದ್ರು ಈ ವಿಷಯ ಮಂಜು ಹೇಳೋದ ಬೇಡವಾ ಅಂತಾನೆ ಗೊತ್ತಾಗ್ತಲ್ಲ ಕಿರಣ್ ಆ ಸೂರಜ್ ನೋಡಿದ್ರೆ ಒಳ್ಳೆ ಒಂದ ತರ ಕಾಣಿಸ್ತಾನೆ ಆದ್ರೆ ಆ ರಾಜಿನ ಯಾಕೆ ಮೀಟ್ ಮಾಡ್ತಾನೆ ಆ ರಾಜಿ ಹೇಳಿದಂಗೆ ಅವನನ್ನ ಡಬಲ್ ಗೆ ಮಾಡ್ತಾನೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಮಗ ಹೇಳಿದ್ದು ಶ್ರೀಮಂತರ ಸವಾಸ ಬೇಡ ಅಂತ ಇನ್ನೊಬ್ಬ ಮನೆ ಪರ್ಸನಲ್ ವಿಷಯಕ್ಕೆ ತಲೆ ಹಾಕಬಾರದಾಗಿತ್ತು
ಇವಾಗ ನೋಡು ಸರಿಯಾಗಿ ಲಾಕ್ ಆಗ್ಬಿಟ್ಟಿದ್ಯಾ? ಇಲ್ಲ ಮಗ, ಅವರು ನನ್ನ ಅವ್ರ ಮನೇಲಿ ಒಬ್ಬರು ಅಂತ ಟ್ರೀಟ್ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಅದೇ ದೃಷ್ಟಿಲಿ ನೋಡ್ತಾ ಇದ್ದೀನಿ. ನನಗೆ ಈ ಪ್ರಾಬ್ಲಮ್ ಎಲ್ಲ ನನಗೆ ಬಂದಿರೋ ಪ್ರಾಬ್ಲಮ್ ಏನೋ ಅಂತ ಅನಿಸ್ತಾ ಇದೆ. ಹೋಗಲಿ ಬಿಡು, ಇವಾಗ ಸೂರಜ್ ವಿಚಾರ ಏನು ಮಾಡೋದು? ನನಗೇನೋ ನೀನು ಎಲ್ಲ ವಿಷಯನು ಮಂಜುಗೆ ಹೇಳೋದೇ ಒಳ್ಳೇದು ಅನಿಸುತ್ತೆ. ಯಾಕಂದರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಲ್ಲ ವಿಷಯ ನಿನಗೆ ಗೊತ್ತಿತ್ತಲ್ಲ, ಯಾಕೆ ನೀನು ಹೇಳಿಲ್ಲ ಅಂತ ಎಲ್ಲ ನಿನ್ನೇ ಕೇಳೋದು. ಹೌದು, ಈ ವಿಷಯ ಅವ್ರ ಫ್ಯಾಮಿಲಿಲಿ ಒಬ್ರಿಗಾರು ಗೊತ್ತಾಗಬೇಕು. ನಾನು ನಾಳೆನೇ ಈ ವಿಚಾರ ಮಂಜುಗೆ ತಿಳಿಸ್ತೀನಿ. ನೀವು ತುಂಬ ತಪ್ಪು ಮಾಡಿಬಿಟ್ರಿ. ಅವತ್ತು ರಾಜಿ ಆಫೀಸ್ ಬಂದಾಗಲೇ ನೀವು ನನಗೆ ಹೇಳಬೇಕಾಗಿತ್ತು. ಏನು ಅರುಣ್ ನೀವು ಇವಾಗ ಹೇಳ್ತಾ ಇದ್ದೀರಾ? ಇಷ್ಟು ಸೀರಿಯಸ್ ವಿಷಯ. ಹಲೋ, ಈಗ ಆಲ್ರೆಡಿ ಸೂರಜ್ ದುಡ್ಡು ತಗೊಂಡು ಬಂದಿರಬೇಕಲ್ಲ, ಬಂದಿಲ್ವ ಇನ್ನು? ಸರಿ ಸರಿ, ನಾನು ಮತ್ತೆ ಫೋನ್ ಮಾಡ್ತೀನಿ. ನೋಡಿದ್ರ ಅರುಣ್, ಇವತ್ತು ಬ್ಯಾಂಕಿಗೆ ಡೆಪಾಸಿಟ್ ಮಾಡುವಂಥ 10 ಲಕ್ಷ ಸೂರಜ್ ಕೈಲಿ ಕೊಟ್ಟು ಕಳಿಸಿದ್ದೆ. ಬೆಳಿಗ್ಗೆ ಹೋದವನು, ಇಲ್ಲರಿಗೂ ಬ್ಯಾಂಕ್ಗೆ ಹೋಗಿಲ್ವಂತೆ. ಅದು ಕಂಪ್ನಿ ಎಂಪ್ಲಾಯ್ ಸ್ಯಾಲ್ರಿ ಅಮೌಂಟು. ಇವತ್ತೇ ಡೆಪಾಸಿಟ್ ಮಾಡಬೇಕು, ಇನ್ನೂ ಡೆಪಾಸಿಟ್ ಆಗಿಲ್ಲ. ಮಂಜೂರೇ, ಅದು ನಾನು ನಿಮ್ಮ ಹತ್ರ ಹೇಳಬೇಕು ಅಂತಲೇ ಇದ್ದೆ. ಆದರೆ ಸೂರಜ್ ನಂತರ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ. ಅವನು ಮತ್ತೆ ಅವ್ರ ತಾಯಿನ ಮೀಟ್ ಮಾಡಲ್ಲ, ಅವ್ರ ತಾಯಿಯನ್ನು ಮತ್ತೆ ತೊಂದರೆ ಕೊಡಲ್ಲ ಅಂತಲೇ ಹೇಳ್ಕೊಂಡ. ನಾನು ಅದನ್ನು ನಂಬ್ಕೊಂಬಿಟ್ಟೆ. ಐ ಆಮ್ ರಿಯಲಿ ಸಾರಿ, ಈ ಥರ ಎಲ್ಲ ಆಗತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಮಂಜೂರೆ, ಸೂರಜ್ ಒಂದ್ಸತಿ ಫೋನ್ ಮಾಡಿ. ಸ್ವಿಚ್ ಆಫ್ ಬರ್ತಾ ಇದೆ, ಮುಗ್ದೋಯ್ತು ಕತೆ. ಅದು ದುಡ್ಡು ಹೋದ್ರೆ ಹಾಳಾಗೋಗ್ಲಿ, ಸೂರಜ್ ಮತ್ತೆ ಮನೆಗೆ ಬಂದಿಲ್ಲ ಅಂದ್ರೆ ಅಂಜುಗೆ ಏನಂತ ಹೇಳೋದು, ಅಮ್ಮನ್ಗೆ ಏನಂತ ಹೇಳೋದು? ನನ್ನ ಮಗನ್ಗೆ ಮಾಟ ಮಾಡಿಸಿ ನೀವೆಲ್ಲರೂ ಅವನನ್ನ ವಶ ಮಾಡ್ಕೊಂಡಿದ್ದೀರೇನೆ? ನಿನ್ನೆ ಮೊನ್ನೆ ಬಂದ ಚೆನ್ನಕ್ಕ ಅಂಜು ಅವಳೇ ಅವನನ್ನ ಇಷ್ಟ ಆಟ ಆಡಿಸ್ತಿದ್ದಾಳೆ ಅಂದ್ರೆ ನಾನು ಅವನ ಹೆತ್ತ ತಾಯಿ ಕಣೆ, ನಾನಿನ್ನ ಎಷ್ಟು ಆಟ ಆಡಿಸ್ಬೋದು? ಏನು ಇಬ್ರು ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ? ಸೂರಜ್, ಬ್ಯಾಂಕಿಗೆ ದುಡ್ಡು ಡೆಪಾಸಿಟ್ ಮಾಡಿಲ್ವಾ? ನಾನು ಡಿಪಾಸಿಟ್ ಮಾಡೋಣ ಅಂತಾನೆ ಹೋದೆ. ಸ್ಯಾಲ್ರಿ ಅಕೌಂಟ್ ನೋಡಿದಾಗ 1 ಲ್ಯಾಕ್ 80,000 ವ್ಯತ್ಯಾಸ ಬಂತು. ಅದಕ್ಕೆ ಯಾವುದಕ್ಕೊಂದ್ಸರಿ ಅಕೌಂಟ್ನ ಆಡಿಟ್ರಿಗೆ ತೋರಿಸಿ ಡಿಪಾಸಿಟ್ ಮಾಡೋಣ ಅಂತ ವಾಪಸ್ ಬಂದೆ. ಓ, ದುಡ್ಡು ವಾಪಸ್ ತಂದ್ಯಾ? ಹೌದು. ದುಡ್ಡಿನ್ನೂ ಬಂದಿಲ್ಲ ಅಂತ ಬ್ಯಾಂಕಿಂದ ಫೋನ್ ಬಂದಿತ್ತು, ಅದಕ್ಕೆ ಸ್ವಲ್ಪ ಗಾಬರಿ ಆಗಿದ್ವಿ ಅಷ್ಟೇ. ನಿಮ್ಮ ಮೊಬೈಲ್ ಏನಾಯ್ತು? ಬ್ಯಾಟ್ರಿ ಲೋ. ಹೌದಾ, ಸರಿ, ನೀನು ದುಡ್ಡನ್ನ ಲಾಕರಲ್ಲಿ ಇಟ್ಬಿಟ್ಟು ಫ್ರೆಶಪ್ ಆಗ್ಬಿಡು. ಓಕೆ. ನಾನು ಸುಮ್ಮನೆ ಅನುಮಾನ ಪಟ್ಬಿಟ್ಟೆ ಅರುಣ್. ಛೆ, ನಂಗೆ ಸ್ವಲ್ಪ ಕೆಲಸ ಇದೆ,
ನಾನು ಹೇಳಿದ ವಿಷಯದ ಬಗ್ಗೆ ಸೂರಜ್ ಹತ್ರ ಮಾತಾಡಿ ನಾನು ಬರ್ತೀನಿ ಆಯ್ತು ಮಂಜು ಯಾವತ್ತೂ ನಾನು ನಿನಗೆ ನಂಬಿಕೆ ದ್ರೋಹ ಮಾಡಲ್ಲ ಕೆಟ್ಟದಾರಿ ಹಿಡಿದಿದ್ದ ನನ್ನನ್ನು ಮನುಷ್ಯನಾಗಿ ಮಾಡಿದ್ಯಾ ನಾನು ಮನುಷ್ಯನಾಗೇ ಇರ್ತೀನಿ ಪ್ರಾಣ ಹೋದರೂ ನಿಯತ್ ಮಾತ್ರ ಬಿಡಲ್ಲ ಅಂಜು ಮೇಲಾಣೆ बुद्धि बंदिल्वा याक पदे पदे सूरज ना मीट मड़ी तोंद्रे कोड़ता इदिया याक अवन हॉस्पिटल कर्सकोंडिद्दे अय्यो एनंते हेळ्ळि मंजु ननगे हार्ट अटैक आगिदे कणे इंत समयदल्लि ननगे नन्न मगन बिट्रे बेरे यारे दिक्कु ಅವನಲ್ಲದೆ ನಾನು ನಿನ್ನ ಯಾರು ನೋಡ್ಕೋಬೇಕು ನೀನೇ ಹೇಳು ಏ ಸಾಕು ನಿಲ್ಸು ನಿನ್ನ ನಾಟಕ ನಿನಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಏನು ಆಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಇದೆಲ್ಲ ಬರೀ ನಾಟಕ ನೀನೆಲ್ಲ ಸಾಯ್ತೀಯಾ ನಿಮ್ಮ ಬೇರೆಯವ್ರನ್ನ ಸಾಯಿಸ್ತೀಯಾ ಅದೇನೋ ಪಾಪಿ ಚಿರಾಯು ಅಂತಾರಲ್ಲ ಹಾಗೆ ನೀನು ಓ ನೋ ಏಯ್ ಏನೇ ಇವಾಗ ಹೌದು ಕಣೆ ನಾನು ಆಡ್ತಿರೋದು ನಾಟಕನೇ ಏನೇ ಮಾಡ್ತೀಯಾ ನನ್ನ ಮಗನ ನನ್ನಿಂದ ನೀವೆಲ್ಲ ಕಿತ್ತುಕೊಂಡಿದ್ದೀರಲ್ಲ ಅವನನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ನಾಟಕನ್ನು ಮಾಡ್ತೀನಿ ಏನು ಬೇಕಾದರೂ ಮಾಡ್ತೀನಿ ಯಾಕೆ ಅವನು ನೆಮ್ಮದಿಯಾಗಿ ಇರೋದು ನಿಮಗೆ ಇಷ್ಟ ಇಲ್ವಾ ಇಷ್ಟು ದಿನ ನೀನು ಕೆಟ್ಟ ಬುದ್ಧಿ ಹೇಳ್ಕೊಟ್ಟು ಹೇಳ್ಕೊಟ್ಟು ಅವನು ಹಾಳು ಮಾಡಿರೋದು ಸಾಕು ಈಗಾದರೂ ಅವನು ಪಾಡ್ಗೆ ಅವನು ಬಿಟ್ಬಿಡು ಸೂರಜ್ ಬದಲಾಗಿದ್ದಕ್ಕೆ ಅಂಜು ಲೈಫ್ ಸರಿ ಹೋಯ್ತು ಅವರಿಬ್ಬರು ತುಂಬಾ ಖುಷಿಯಾಗಿದ್ದಾರೆ ನಮ್ಮ ಇಡೀ ಫ್ಯಾಮಿಲಿ ಖುಷಿಯಾಗಿದೆ ದಯವಿಟ್ಟು ನೀನು ಅದನ್ನ ಹಾಳು ಮಾಡಬೇಡ ಹೌದೇ ಹಾಳು ಮಾಡ್ತೀನಿ ನಾಶ ಮಾಡ್ತೀನಿ ಅಲ್ವೇ ನನ್ನನ್ನ ಮಾತ್ರ ಅಬ್ಬೆಪಾರಿ ಮಾಡಿಬಿಟ್ಟು ಅವನು ಹೆಂಡತಿ ಜೊತೆ ಅತ್ತೆ ಮನೆ ಸುಖವಾಗಿ ಇದ್ಬಿಟ್ರೆ ಇದು ಯಾವುದೇ ನ್ಯಾಯ ಅವನನ್ನ ಹೆತ್ತು ಹೊತ್ತು ಸಾಕಿರೋದು ಏನಕ್ಕೆ ನನ್ನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಏನೇ ನನ್ನ ಮಗನಿಗೆ ಮಾಟ ಮಾಡಿಸಿ ನೀವೆಲ್ಲರೂ ಅವನನ್ನ ವಶ ಮಾಡ್ಕೊಂಡಿದ್ದೀರೇನೆ ನೆನ್ನೆ ಮೊನ್ನೆ ಬಂದ ಚನ್ನಕ್ಕ ಆಂಜು ಅವಳೇ ಅವನನ್ನ ಇಷ್ಟು ಆಟ ಆಡಿಸ್ತಿದ್ದಾಳೆ ಅಂದ್ರೆ ನಾನು ಅವನ ಹೆತ್ತ ತಾಯಿ ಕಣೆ ನಾನು ನಿನ್ನ ಸ್ಟಾರ್ಟ್ ಆಡಿಸಬಹುದು ನೋಡ್ತಾ ಇರೆ ನನ್ನ ಕಾಟ ತಡಿಲಾರದೆ ನಿಮ್ಮನ್ನೆಲ್ಲ ಬಿಟ್ಟು ನಾನು ನಮ್ಮ ಮನೆ ಬೇಕು ಅಂತ ನಾನು ಅವನು ಹುಡುಕೊಂಡು ಬರಬೇಕು ಹಾಗೆ ಮಾಡ್ತಾಳೆ ನೋಡೆ ಈ ರಾಜಿ ಬಿಡಲ್ಲ ಬಿಡಿಸ್ತೀನಿ ಕಾಡ್ತೀನಿ
ಅವನನ್ನ ನಾನು ನನ್ನ ವಶ ಮಾಡ್ಕೊಳ್ತೀನಿ. ಯಾಕ್ ನಮ್ಮ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಾ ಇದೀಯಾ? ನಾವೇನ್ ತಪ್ಪು ಮಾಡಿದೀವಿ? ಯಾಕ್ ನಮ್ಮಿಂದ ಹೀಗೆ ಬಿದ್ದಿದೀಯಾ? ನಿಂಗೆ ಏನ್ ಬೇಕು? ಆ ನನಗೆ ಒಂದು 25 ಲಕ್ಷ ಬೇಕು, ಕೊಡ್ತೀಯಾ? ನಿಮ್ಮ ಡ್ಯಾಡಿ ನಿನ್ನ ಒಂದು ಕ್ಷಣಕ್ಕೂ ಕೆಳಗಡೆ ಬಿಡ್ತಾ ಇರಲಿಲ್ಲ. ಯಾವಾಗಲೂ ಹೆಗಲ ಮೇಲೆ ಎತ್ಕೊಂಡಿರ್ತಾ ಇದ್ರು. ನಾನು ನಿನ್ನ ಎತ್ತಾಡ್ಸೋದಕ್ಕಿಂತ ನಿಮ್ಮ ಡ್ಯಾಡಿ ನಿನ್ನ ಎತ್ತಾಡ್ಸಿದ್ದೆ ಜಾಸ್ತಿ. ಅದಕ್ಕೆ ಇವಾಗ ಅವ್ರನ್ನ ಅಂಜು ಎತ್ತಾಡಿಸ್ಲಿ ಅಂತ ಅಂಜು ಹೊಟ್ಟೆ ಉಟ್ಕೊಳ್ತಿದ್ದಾರೆ. ನನಗೆ ಒಂದು 25 ಲಕ್ಷ ಬೇಕು, ಕೊಡ್ತೀಯಾ? ಯಾಕೆ ಇಷ್ಟೊತ್ತು ಬಡ್ಕೊಳ್ತಾ ಇದ್ದೆ? ಈಗ ದುಡ್ಡಿನ ವಿಷಯ ಎತ್ತಿದ ತಕ್ಷಣ ಸೈಲೆಂಟ್ ಆಗಿ ನಿಂತು ಬಿಟ್ಟಿದೀಯಾ? ಲಕ್ಷ ಕೊಡ್ತೀನಿ ಸೂರಜ್, ನಾ ಅವ್ನ ಪಾಡ್ಗ ಅವ್ನ ಬಿಟ್ಬಿಡ್ತೀಯಾ? ಏನು 30 ಲಕ್ಷ ಕೊಡ್ತೀಯಾ ನಿಜವಾಗ್ಲೂ? ಹೌದು ಕೊಡ್ತೀನಿ. ಆಯ್ತು, ನನಗೂ ಈಗ ಬೇಕಾಗಿರೋದು ದುಡ್ಡು. ಏನೋ ನನ್ನ ಮಗ ನನ್ನ ನೋಡ್ಕೊಳ್ತಾನೆ, ನನ್ನ ಜೀವನಕ್ಕೂ ಒಂದು ದಾರಿ ಮಾಡ್ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಅದನ್ನೆಲ್ಲ ನೀನೇ ನೋಡ್ಕೊಳ್ತೀನಿ ಅಂತ ಹೇಳಬೇಕಾದ್ರೆ ನಾನು ಯಾಕೆ ಆ ದುಡ್ಡನ್ನ ಬೇಡ ಅನ್ಲಿ? 30 ಲಕ್ಷ ಕೊಡ್ತೀನಿ, ನೀನು ಈ ಊರೇ ಬಿಟ್ಟು ಹೋಗಬೇಕು. ಇನ್ಯಾವತ್ತು ಸೂರಜ್ ತಂಟೆಗೆ ಬರಬಾರ್ದು. ನಾನು ಯಾಕೆ ನನ್ನ ಮಗನ ತಂಟೆಗೆ ಬರಲಿ? ಬರೋದಿಲ್ಲ ಬಿಡು. ಅವನ ಪಾಡ್ಗವನು ಅಲ್ಲಿ ನೆಮ್ಮದಿಯಾಗಿರ್ಲಿ, ದುಡ್ಡು ಕೊಟ್ಬಿಡು, ನನ್ನ ಪಾಡಗ ನಾನು ನೆಮ್ಮದಿಯಾಗಿರ್ತೀನಿ. ಈ ರಾಜಿ ಹತ್ರ ರಾಜಿ ಮಾಡಿಕೊಂಡ್ರೆ ಎಲ್ಲ ಸರಿಯೋಗುತ್ತೆ ಅನ್ನೋ ಪಾಠನ ಚೆನ್ನಾಗಿ ಕಲ್ತಿದೀಯ. ಸರಿ ಸರಿ, ದುಡ್ಡು ತಗೊಂಡು ಬಾ ಆದಷ್ಟು ಬೇಗ. ಅಯ್ಯೋ ಏನಪ್ಪ ಇದು ಬಿಡಪ್ಪ, ನನ್ ಮಗಳು ನೋಡಕ್ಕಾಗ್ತಿಲ್ಲ ನೋಡಿದಲ್ಲ. ಪರವಾಗಿಲ್ಲ ಬಿಡು ಅಂಜು, ನಿಮ್ ಡ್ಯಾಡಿನೂ ಹೀಗೆ. ನೀನ್ ನನ್ನ ಹೋಟೆಲ್ ಇದ್ದಾಗ ಜಡೆ ಹಾಕೋದೇನು, ನನಗೆ ಅಡುಗೆ ಮಾಡ್ಕೊಡೋದೇನು, ವಾಕ್ ಕರ್ಕೊಂಡು ಹೋಗೋದೇನು, ಬಾಬಾ. ಆಮೇಲೆ ಒಂದಿನ ಕೆಲಸದವಳು ಬರಲಿಲ್ಲ ಅಂತ ನಿಮ್ಮ ಡ್ಯಾಡಿನೇ ನನ್ನ ಸೀರೆ ವಾಶ್ ಮಾಡಿದ್ರು. ಸೋ ಲಕ್ಕಿ ಮಮ್ಮಿ. ಅಯ್ಯೋ ಅಂಜು, ಆಮೇಲೆ ಏನಾಯ್ತು ಕೇಳು. ನಿಮ್ಮ ಡ್ಯಾಡಿ ನನ್ನ ಸೀರೆ ವಾಶ್ ಮಾಡಿದ ವಿಷಯ ಪಕ್ಕದ ಮನೆ ಸರೋಜಮ್ಮಂಗೆ ಗೊತ್ತಾಯ್ತು. ಆ ಸರೋಜಮ್ಮ ತನ್ನ ಗಂಡನ ಕೈಲಿ ದಿನಾ ಸೀರೆ ವಾಶ್ ಮಾಡ್ಸಕ್ ಶುರು ಮಾಡಿದ್ಲು. ಅಯ್ಯೋ, ಹಾಗಾದ್ರೆ ಡ್ಯಾಡಿ ನಿಮ್ಮನ್ನ ತುಂಬಾ ಕೇರ್ ಮಾಡ್ತಿದ್ರು ಅಂತ ಆಯ್ತಲ್ವಾ ಮಮ್ಮಿ? ಹೌದು ಅಂಜು, ಆದ್ರೆ ನೀನ್ ಹುಟ್ಟದ್ಮೇಲೆ ಆ ಕೇರ್ ಎಲ್ಲ ನಿನಗೆ ಟ್ರಾನ್ಸ್ಫರ್ ಆಗೋಯ್ತು. ಅಂಜು, ನಿಮ್ ಡ್ಯಾಡಿ ನಿನ್ನ ಒಂದು ಕ್ಷಣಕ್ಕೂ ಕೆಳಗಡೆ ಬಿಡ್ತಾ ಇರ್ಲಿಲ್ಲ. ಯಾವಾಗ್ಲೂ ಹೆಗಲ ಮೇಲೆ ಎತ್ಕೊಂತಿರ್ತಾ ಇದ್ರು. ನಾನು ನಿನ್ನ ಎತ್ತಾಡ್ಸೋದಕ್ಕಿಂತ ನಿಮ್ ಡ್ಯಾಡಿ ನಿನ್ನ ಎತ್ತಾಡ್ಸಿದ್ದೆ ಜಾಸ್ತಿ. ಅದಕ್ಕೆ ಇವಾಗ ಅವ್ರನ್ನ ಅಂಜು ಎತ್ತಾಡ್ಸ್ಲಿ ಅಂತ ಅಂಜು ಹೋಟೆಲ್ ಉಟ್ಕೊಳ್ತಿದ್ದಾರೆ.
ಅಲ್ವಾ ಅಂಜು? ಹೌದು ಕಣ. ಆಗಲ್ಲ, ಯಾಕಂದ್ರೆ ನಿನ್ಗೆ ಹೆಂಡತಿ ಇದ್ದಾಳೆ, ಅವಳನ್ನ ಮುಗಿಸ್ಬಿಟ್ರೆ. ಏ ಲೂಸು, ಸೈಕೋ ತರ ಆಡ್ಬೇಡ. ಹೌದು ಕಣೋ, ನಾನ್ ಸೈಕೋನೇ.